ಇದೇನ್ಲ ಮಗ ಮನೆಗೆ ಬಂದ ತಕ್ಷಣ ಅವ್ವ ನಿಚಾಸ್ಕತಿ ಅನ್ಕೊಂಡ್ರೆ ಕೋದಂಡನ್ ಕೇಳ್ತಿದ್ಯಲ್ಲ ಅಲ್ಲವ ಲೆಕ್ಕದ ಬಗ್ಗೆ ಓಸಿ ಕೋದಂಡನ ಮಾತಾಡಬೇಕಾಗಿತ್ತು ಅದಕ್ಕೆ ಯಾಕವ ಚನೆ ಆಯಾಸದಂ ಕಾಣಿಸ್ತಿದ್ಯಾ ಏನಾಯ್ತವ ಹೌದು ಕಣ್ಮಗ ಇವತ್ತು ಓಸಿ ಆಯಾಸನೆ ಆದ್ರೂ ಪರವಾಗಿಲ್ಲ ಬಿಡು ಈಗ ನಿನ್ನನ್ನ ವಾಡದಲ್ಲ ಎಲ್ಲ ಸರಿ ಹೋಗ್ತದೆ ಅವ್ವ ತಲೆನೋ ಅಂತಿದ್ಯಲ್ಲ ಹಚ್ಚಲ ತಲೆನೋ ಏನವ ಇಲ್ಲಿ ಕೊಡಿಲಿ ನಾನು ಹಚ್ಚತೀನಿ ಅಯ್ಯೋ ಬೇಡ ಬಿಡು ಮಗ ಅವಳು ಹಚ್ಚಲಿ ನೀ ಬಾ ಕುಂತ್ಕ मार्केट तक हे सरी सरी कंटी इवत मिनिस्टर आफीस अलन गा ओब आसामी पक्ष कार्यकर्ता अंते लेखदे नमगू दूरद नेंटने ಬಂಗಾರಮ್ಮ ಎಂಗಿದ್ರು ಎಲ್ಲರಿಗೂ ಸಾಲ ಕೊಡ್ತೀರಾ ನಂಗೂ ಒಂದು 5 ಲಕ್ಷ ಸಾಲ ಕೊಡಿ ಕಾರ್ ತಕತ್ತೀನಿ ಅಂತ ನಾ ಯೋಗ್ಯ ಹಾಗೆಲ್ಲ ಕೇಳಿದ ತಕ್ಷಣ ದುಡ್ಡು ಕೊಡಕ್ಕೆ ಅವನೇನ ನಾಳಿಯನ ನಾನು ಹೇಳ್ತಿದ್ದೀನಿ ಅಂದ್ರೆ ಕಂಟಿ ದುಡ್ಡಿನ ಇಸಿಯದಾಗೆ ಸ್ವಂತ ನೆಂಟ್ರೆ ಆಗಿರಲಿ ಅದ್ರಾಗೂ ಒಂದು ನ್ಯಾಯ ನೀತಿ ಐತೆ ಅಲ್ವಲ್ಲ ಕಂಟಿ ಬಂಗಾರಮ್ಮಂಗೆ ಒಂದೊಂದು ರೂಪಾಯಿಗೂ ಲೆಕ್ಕ ಬೇಕು ಹಾಗೆಲ್ಲ ಸುಮ್ ಸುಮ್ಕೆ ಕೇಳ್ದವರಿಗೆಲ್ಲ ಕೊಡಕ ಆಗಕಿಲ್ಲ ಅಂದೆ ಅಮ್ಮರೇ ಆ ಬಾಕೋದಂಡ ಓದ್ ಕೆಲಸ ಆಯ್ತಾ 8 ಲಕ್ಷ ಕೊಟ್ಬಿಟ್ ಬಂದ್ಯಾ ಇಲ್ಲ ಮರೆ ಅವರು ದುಡ್ಡು ಬೇಡ ಅಂದ್ಬಿಟ್ರು ಬೇಡ ಅಂದ್ರ ಯಾಕೆ ಗೊತ್ತಿಲ್ಲ ಮರೆ ನನ್ನ ಮಾತಾಡಕ್ಕೆ ಬಿಡಲಿಲ್ಲ ಕಾಸು ಬೇಕಲ್ಲ ತಕಳಿ ಅಂತಂದೆ ಅದಕ್ಕವರು ಬೇಡ ಮದ್ದು ನೀವಿಲ್ಲ ದಯವಿಟ್ಟು ಹೊರಟೋಗ್ಬಿಡಿ ಅಂದ್ಬಿಟ್ರು ಅವಸರ ಪಟ್ಬಿಟ್ಟಲ್ಲ ಕೋದಂಡ ಯಾರವ ಯಾರಿಗನ ಕಾಸು ಕೊಡಬೇಕಿತ್ತ ಹ್ಮ್ ಕಂಟಿ ಯಾರೋ ಒಬ್ರು ಸಾಲ ಕೇಳ್ಕೊಂಡು ಮನೆ ಗಂಟ ಬಂದಿದ್ರು ಆದ್ರೆ ದುಡ್ಡು ತಕಳ್ದೆ ಹಂಗೆ ಹೊರಟೋಗಿದ್ರು ಅಂತೆ ಅದಕ್ಕೆ ಕೋದಂಡನ ಕಳಿಸಿದ್ದೆ ಈಗ ನೋಡಿದ್ರೆ ದುಡ್ಡು ಬೇಡ ಅಂತವರೆ ಅವ ಕೆಲವರಿಗೆ ಎಲ್ಲರ ಮುಂದೆ ಸಾಲ ತಕಣಕ್ಕೆ ಮುಜುಗರ ಇರ್ತದೆ ಕೋದಂಡ ಕಾಸು ಕೊಡು ಯಾರು ಅಂತ ಹೇಳು ನಾನು ಕೊಟ್ಟು ಬರ್ತೀನಿ ಇಲ್ಲ ಬೇಡ ಕಂಟಿ ನೀನು ಇಸಿಯದಾಗೆ ಇಳಿಯದ ಬೇಡ ಅದು ಅಲ್ದೆ ಸಾಲ ಬೇಡ ಅನ್ನೋರಿಗೆ ಬಲವಂತ ಮಾಡೋದು ಒಳ್ಳೆಯದಲ್ಲ ಪೌಸಾ और समस्या ऐनार बगरीता ऐनो हंगे नंगू सतोषनीय कोदंड दुड्डन भद्रवा एमु आयतु
ಮನೆ ಖಾಲಿ ಮಾಡಕ್ಕೆ ತಯಾರಾಗಿರಿ. ನಂಗೂ ನಿದ್ರೆ ಬತ್ತಿಲ್ಲ ಕಣವ್ವ. ನಂಗೆ ಯಾಕೋ ನಾವು ಸಾನೆ ಭಯ ಬೀಳ್ತಾ ಇದೀವಿ ಅನ್ಸ್ತಾ ಇದೆ ಕಣವ್ವ. ನೇಹ ಹೇಳ್ದಂಗೆ ಅವ್ರು ಬರೀ ಕಾಗದ ಅಷ್ಟೇ ಎಸ್ತೋಗಿರೋದು. ಅವ್ರು ನಮ್ಗೆ ಏನನ್ನ ಮಾಡೋ ಥರ ಇದ್ದಿದ್ರೆ ಇಡೋದಕ್ಕೆ ಮನೆ ತನಕ ಬರಬೇಕಿತ್ತಲ್ವಾ? ಜಗಳ ಮಾಡಬೇಕಿತ್ತಲ್ವಾ? ಕಾನೂನು ಪ್ರಕಾರ ಈ ಜಾಗ ನಮಗೆ ಸೇರಬೇಕಾಗಿದ್ದು ಅಂತ ಅವರಿಗೂ ಗೊತ್ತೈತೆ ಕಣವ್ವ. ಗಂಡನೇ ಕಿತ್ಕೊಂಡವಳು ಅವಳು, ಅವಳಿಗೆ ಯಾವ ಕಾನೂನು ಭಯನವ್ವ? ಈ ಮನೆ ಕಿತ್ಕೊಳ್ಳೋದು ಅವಳಿಗೆ ಏನು ದಟ್ಟಿಸಿಯಾನ? ತಡ ಮಾಡಿದಷ್ಟು ನಮಗೆ ಅಪಾಯ ಜಾಸ್ತಿ. ಅವಳು ಏನು ಮಾಡೋಕ್ಕೂ ಯೋಚಿಸೋಳಲ್ಲ. ಈ ಕಷ್ಟದಿಂದ ನಾವು ಹೆಂಗ್ ಪಾರಾಯ್ತವೋ ಏನೋ. ಅದೇ ಅವ್ರಿಗೆ ಗೊತ್ತು. ಹೋಗ ನಿಮ್ಮ ಮಲಕ್ಕು ದೀಪಾರ್ಸವ. ಸೀದಾ ಮಿಸ್ತಕ್ಕೆ ಹೋಗಿ ಸಾಲ ತಕೊಳ್ಳಿ ಅಂತ ಕೇಳೋಣ ಕಂಡ್ರಲ್ಲ. ಅವ್ವ ಅವ್ನು ಕಳಿಸ್ಬೇಕಾದ್ರೆ ನಾನೇ ಇರ್ಬಾರ್ದಿತ್ತ? ಹೌದು, ನೀನ್ ಹೋಗಿದ್ದೆ. ಅಲ್ಲ ಮುಂಗುಸಿ, ಅಣ್ಣ ಪುಟ್ಟಕ್ಕಂತವ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ತಾನೇ? ಹೌದಲ್ಲ, ಅವ್ರ ತವ ಮಾತಾಡಿದ್ರೆ ಅಣ್ಣ. ನಾನು ನಮ್ಮ ಹುಡುಗಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಲ್ಲ, ಅಷ್ಟರಲ್ಲಿ ಕೋದಂಡ ಬಂದಿದ್ದ. ಕೋದಂಡನ್ ನೋಡಿನ ಪುಟ್ಟಕ್ಕ ದಿಗಿಲು ಬಿದ್ದ ಕಂಡ್ರಲ್ಲ, ಅವ್ನು ದುಡ್ಡು ಕೊಡದೆ ಹೊಂಟೋದ. ಆಮೇಕನ ಪುಟ್ಟಕ್ಕಂತ ಹೋಗಿ ನೀನು ಮಾತಾಡ್ಬೇಕಾಗಿತ್ತು ಕರಣ. ಹೆಂಗ್ಲ ಆಯ್ತದೆ? ಅವನ್ನೇ ಕೈ ಮುಗಿದು ಅಲ್ಲಿಂದ ಹೋಗೋ ಅಂದ್ಮೇಕೆ ನಾನು ಹೋಗ ಅದೇ ಐಸ ಹೆಂಗ್ಲ ಮಾತಾಡ್ಲಿ? ಅದು ಸರಿನೇಯ, ಕೋದಂಡನ ಹತ್ರ ದುಡ್ಡು ಇಸ್ಕೊಂಡು ಪುಟ್ಟಕ್ಕ ಕೊಟ್ರೆ ಅವು ವಿಷಯ ಗೊತ್ತಾಗೇ ಗೊತ್ತಾಯ್ತದೆ. ಅವ್ವ ಬೇರೆ ನೀನು ಇಸಿಕ್ಕೆ ತಲೆ ಹಾಕ್ಬೇಡ ಅಂತ ಹೇಳ್ಬಿಟ್ಟವ್ರೆ. ಇಷ್ಟೆಲ್ಲ ಇಕ್ಕಟ್ಗಳ ಮಧ್ಯೆ ಏನಣ್ಣ ಮಾಡೋದು? ಸುಮ್ಕೆ ಮಲಿಕಳಮ್ಮ ಬೆಳಿಗ್ಗೆ ಮಾಡ್ತಿಡುಮ್ಮಿಡಿರಿ. ಪುಟ್ಟಕ್ಕಂಗೆ ಹಣ ಸಮಸ್ಯೆ ಇಲ್ಲ ಅಂತ ಅವ್ವ ಅನ್ಕೊಂಡವ್ರೆ, ಆದ್ರೆ ನಂಗೆ ಯಾಕೋ ಹಂಗ ಅನ್ಸ್ತಾ ಇರಕಲ್ಲ. ನಾಳೆ ನಾನೇ ಇದ್ರ ಬಗ್ಗೆ ಅವ್ರತ ಒಂದ್ ಕಿತ ಮಾತಾಡಿ ನಾನೇ ಹಣದ ಸಹಾಯ ಮಾಡ್ತೀನಿ ಅಂತ ಹೇಳ್ತೀನಿ. ಅಲ್ಲ ಕರ್ಣ, ಅವ್ ಗೊತ್ತಾಗದೆ ಅಷ್ಟೊಂದ್ ದುಡ್ಡನ್ನ ಹೆಂಗಣ ಕೊಡೋದು? ಗೊತ್ತಿಲ್ಲಕಲ, ಆದ್ರೆ ಅವ್ರಿಗೆ ಸಹಾಯ ಮಾಡ್ಲೇಬೇಕು. ಡಬ್ಬಿ ಕಟ್ಟಿಕಿರ್ತಾಳೆ ತಗೋ. ಏನ್ ಡಬ್ಬಿಗೆ ಹಾಕಿರ್ತಾಳೆ? ನಾನೇನ್ ಯಾವಾಗ್ಲೂ ಊಟದ ಬಗ್ಗೆನೆ ಕೇಳ್ತೀನ. ಇವತ್ತು ಫೀಸ್ ಕಟ್ಟಬೇಕು ಕಣವ. ಎಷ್ಟು? 50,000. ಐವತ್ತು
ಮುಂದಿನ ತಿಂಗಳು ಕಟ್ಟಿದ್ರಾಯ್ತು, ಮೇಷ್ಟ್ರಿಗೆ ಹೇಳ್ಕೋ. ಅವ್ವ, ಇದೇನ್ ಹೈ ಸ್ಕೂಲ್ ಅನ್ಕೊಂಡಿದ್ಯಾ ಮೇಷ್ಟ್ರಿಗೆ ಹೇಳಕ್ಕೆ? ಇವತ್ತೇ ಲಾಸ್ಟ್ ಡೇಟು, 50,000 ಇವತ್ತೇ ಕಟ್ಬೇಕು. ನೀನ್ ಕೂಗಾಡ್ಬೇಡವೆ, ಮನೆಗಳಿಗೆ ಬಂದು ಕೇಳಿದ್ರೆ ಎಲ್ಲಿಂದ ತರೋದು? ಏನೋ ಕೈಯಲ್ಲಿ ಒಂದು 10,000-15,000 ಇರಬೇಕು. ನಾಳೆಗೆ ಸಾಮಾನು ತರಕ್ಕೆ ಅಂತ ತಿಕ್ಕೊಂಡಿವ್ನಿ, ಅದನ್ನ ತಗೊಂಡೋಗ್ಬಿಡ್ತೀಯಾ? ಸ್ನೇಹಕ್ಕ ಸ್ನೇಹಕ್ಕ ಏನಾಯ್ತೆ ಅಕ್ಕ? ನೋಡಕ್ಕ, ಅವ್ವ ಫೀಸ್ಗೆ ದುಡ್ಡು ಕೊಡ್ತಾಳೆ ಅಂತ ನೀನೇ ಹೇಳಿದ್ದೆ ತಾನೆ. ಈಗ ಮುಂದಿನ ತಿಂಗಳು ಕಟ್ಟೋಣ ಅಂತಿದ್ದಾಳೆ. ಕಾಲೇಜಲ್ಲಿ ನಾನು ಒಬ್ಳೆ ಫೀಸ್ ಕಟ್ಟದೆ ಇರೋಳು ಗೊತ್ತಾ? ಇರೇ ಯಾಕೆ ಕೂಗಾಡ್ತೀಯ? ಇವತ್ತೇ ಹೋಗಿ ಕಟ್ಟುವಂತೆ, ಅವ್ವ ಕೊಡ್ತಾಳೆ. ಡೈ, ನಂತವೆಲ್ಲದೆ ಆಟೋನ್ ಥರ ದುಡ್ಡು? ನಿಂದು ಒಳ್ಳೆ ಕತೆ, ಅವ್ವ ಕೊಡ್ತಾಳೆ ಅವ್ವ ಕೊಡ್ತಾಳೆ ಅಂತ. ನಿನ್ ಬ್ಯಾಂಕಲ್ಲಿ ಇದೆಯಲ್ಲ. ಬ್ಯಾಂಕ್ ಅಲ್ಲ, ಹ್ಮ್ ಇರು. ಪೂರ್ವಿ ಬಾಬಾ. ಹಾಯ್ ಅತ್ತೆ. ಅತ್ತೆ, ಯೂಶಲಿ ನಿಮ್ಮ ಮನೆಗೆ ಬರೋದಕ್ಕೆ ನಾನು ಅಮ್ಮನ ಹತ್ರ ಪರ್ಮಿಷನ್ ತಗೋತಿದ್ದೆ, ಆದರೆ ಇವತ್ತು ನೀವೇ ಕರೆದಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ ಅತ್ತೆ. ನಮ್ಮ ಮನೆ ನಿಮ್ಮ ಮನೆ ಅಂತ ಏನೂ ಇಲ್ಲ ಕಣವ, ಇದೂ ನಿಮ್ಮ ಮನೆಯ ಗುಡಿನಾಗೆ ನಿಮ್ಮ ಅಮ್ಮಂಗೆ ಮಾತು ಕೊಟ್ಟ ಕ್ಷಣದಿಂದಲೇ ನೀನು ಈ ಮನೆಗೆ ಸೊಸೆ ಆಗ್ಬಿಟ್ಟೆ. ನೀನು ಈ ಮನೆಗೆ ಯಾವಾಗನ ಬರ್ಬೋದು. ನಾನು ಯಾವಾಗಲಾದರೂ ಬರ್ಬೋದು ನಿಜ ಅತ್ತೆ, ಆದರೆ ನನಗೆ ಬೇಕಾಗಿರೋರೆ ಇಲ್ಲಿರಲ್ವಲ್ಲ. ಯಾರು? ಕಂಟಿನಾ? ಹ್ಞೂ ಅತ್ತೆ. ಕಂಠಿ ನಾನು ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಕಾಲ್ ಬ್ಯಾಕ್ ಮಾಡಲ್ಲ, ಮನೆಗೆ ಬಂದರೂ ಕೂಡ ಸಿಗಲ್ಲ. ಮದುವೆಗಿನ್ನ ಮುಂಚೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ, ಆದರೆ ಹೀಗಾದರೆ ಹೇಗತ್ತೆ? ನೋಡವ ಪೂರ್ವಿ, ಕಂಟಿನ ನಾನು ಯಾವತ್ತೂ ಕಟ್ಟಾಕ್ದೋಳಲ್ಲ. ಅವನು ಅಟೆಯ, ಯಾವುದೇ ಈಸಿ ಆದಾಗೂ ಬಲವಂತವಾಗಿ ನೀನು ಇದನ್ನು ಮಾಡು ಅಂದರೆ ಮಾಡೋಕ್ಕಿಲ್ಲ. ಸಾಲೆಗೋದಾಗ್ಲೂ ಅಟೆಯ, ಇನ್ಮ್ಯಾಕೆ ಆಗಲ್ಲ ಅವ್ವ ಅಂದ, ಆಯ್ತು ಕೊಂಡ್ಲ ಅಂದ್ಬಿಟ್ಟೆ. ಇಲ್ಲಿ ಗಂಟ ನಾನು ಅವನ್ನ ಎಲ್ಲಿಗೆ ಹೋಗ್ತೀಯಾ, ಯಾವಾಗ ಬರ್ತೀಯಾ, ಇದ್ಯಾವುದನ್ನು ಕೇಳಿಲ್ಲ ಕಣವ. ನನ್ಗೆ ಯಾಕೋ ಅದೆಲ್ಲ ನಿನ್ ಜವಾಬ್ದಾರಿ ಅನ್ಸ್ತೈತೆ. ನಮ್ ಕಂಟಿ ನೋಡೋಕ್ ಹೊರಟ, ಅವನ್ ಪ್ರೀತಿ ತೋರ್ಸೋದು ಮುಖ ಗಂಟ ಕಂಡೆಯ, ಆದ್ರೆ ಮನ್ಸಾಗೆ ಬೆಟ್ಟದಷ್ಟು ಪ್ರೀತಿ ಮಾಡಿಕೊಂಡಿರ್ತಾನೆ. ಅವನಿಗೂ ನಿನ್ನ ಕಂಡ್ರೆ ಸ್ಯಾನೆ ಪಿರುತಿ ಐತೆ, ಆದ್ರೆ ನಾನು ಅವನ್ನೆಲ್ಲ ಆಡ್ಕೋತೀನಿ ಅಂತ ನಿನ್ನಿಂದ ತಪ್ಪಿಸ್ಕೊಳಂಗ್ ನಾಟಕ ಆಡ್ತಾನೆ. ಅದ್ ನಂಗೆ ಗೊತ್ತು. ಅಯ್ಯೋ ನಾನು ಮಾಡು, ನಿನ್ನ ಮನೆ ಕರೆದು ಏನೇನೋ ಮಾತಾಡ್ಸ್ಕೊಂಡು ನಿಂತೀವ್ನಿ. ಪೂರ್ವಿ, ನಾನು ನಿಂಗೆ ಅಂತ ಏನೋ ಒಂದು ತಕೊಂಡಿವ್ನಿ. ಏನತ್ತೆ? ಇರು ಇರು ಕುಮಾರಿ. ಅಮ್ಮವರೇ. ನಮಸ್ತೆ ಅಮ್ಮ. ಕುಮಾರಿ, ನಾನು ಪೂರ್ವಿಗೆ ಅಂತ ಏನೋ ಒಂದು ತಕೊಂಡಿದ್ನಲ್ಲ, ಹೋಗಿ ತಕೊಂಬ. ಅದು ಅಮ್ಮವರೇ. ಏನು ಅದು? ವಸು ಅಕ್ಕ. ವಸುಕ್ ಮನೆಗೈತಾ? ಪರವಾಗಿಲ್ಲ ಬಿಡು, ನಾವೆಲ್ಲಿಗೆ ಹೋಗ್ತೀವಿ. ಬಾ ಪೂರ್ವಿ. ಇದಾ? ಹ್ಮ್.
ಬನ್ನಿ ದುಡ್ಡು ಎನ್ಸೋಣ. ಚಾಪೆ ಹಾಕೆ. ಮದ್ವೆಗೂ ಮೊದಲು ನನ್ನ ಕಡೆಯಿಂದ ನಿಂಗೊಂದು ಪುಟ್ಟ ಉಡುಗೊರೆ. ಸಾನೇ ದಿವಸದಿಂದ ಆಸೆ ಇತ್ತು. ಹಾಯ್ ಪೂರ್ವಿ. ಹಾಯ್ ವಸು. ವಸು, ಕುಮಾರಿ ನಿಂಗೊಂದು ಆಟ ಸೀರೆಗಳನ್ನ ತಂದ್ಕೊಟ್ಲಲ್ಲ, ಅದ್ರನ್ನಾಗೆ ಗುಲಾಬಿ ಬಣ್ಣದೊಂದು ಸೀರೆ ಐತೆ, ಅದನ್ನ ತಂದ್ಕೊಡವ. ಅದನ್ನ ನನ್ನ ಸೊಸೆಗೆ ಅಂತ ತಕ್ಕಂಡಿದ್ದು. ಅತ್ತೆ, ನನಗೋಸ್ಕರ ಸೀರೆ ತಂದ್ರ? ಹೂ ಕಣವ, ಶಿವರಾತ್ರಿ ಹಬ್ಬಕ್ಕೆ ನಾವೆಲ್ಲರೂ ಕುಲದೇವ್ರ ಪೂಜೆಗೆ ಹೋಯ್ತೀವಿ, ಆಗ ನೀನು ಇದೇ ಸೀರೆ ಉಟ್ಕೊಂಡು ನಮ್ಮ ಜೊತೆ ಬರಬೇಕು, ಸರಿನಾ? ಸರಿ ಅತ್ತೆ. ವಸು, ಕೊಡವ? ಅದು ಗುಲಾಬಿ ಬಣ್ಣದಲ್ವಾ? ಅದೇಯ, ಆ ಸೀರೆ ತಕ್ಕೊಳ್ಳಕ್ಕೆ ಏಟ್ ಅಂಗಡಿ ಹತ್ತಿಳ್ದಿವ್ನಿ ಗೊತ್ತಾ? ಸುತ್ತಮುತ್ತಲು ಆ ಸೀರೆ ಎಲ್ಲೂ ಸಿಗಾಕಿಲ್ಲ. ನನ್ನ ಸೊಸೆ ಅಂದ್ರೆ ಸುಮ್ಕೆನಾ? ಅವ್ವ, ಆ ಸೀರೆ ಸ್ವಲ್ಪ ಡ್ಯಾಮೇಜ್ ಇತ್ತು, ಅದಕ್ಕೆ ವಾಪಸ್ ಕಳಿಸ್ದೆ. ಏನು ಡ್ಯಾಮೇಜಾ? ವಸು, ನೀನು ಯಾವುದೋ ಬೇರೆ ಸೀರೆ ಬಗ್ಗೆ ಹೇಳ್ತಿದ್ಯಾ ಅನ್ಸುತ್ತೆ. ಆ ಸೀರೆನಾಗೆ ಎಂಥ ಡ್ಯಾಮೇಜು ಇರಲಿಲ್ಲ, ನಾನೇ ನೋಡಿ ತಕ್ಕೊಂಡು ಬಂದಿವ್ನಿ. ಇಲ್ಲ ಅವ, ಇತ್ತು, ಅದಕ್ಕೆ ವಾಪಸ್ ಕಳಿಸ್ದೆ. ನಿಮ್ಮ ಕೈಯಾರೆ ಸೀರೆ ತಗೊಳ್ಳೋ ಅದೃಷ್ಟ ನನಗಿಲ್ಲ ಅನ್ಸುತ್ತೆ ಅತ್ತೆ. ಚೇಚೆ, ಹಂಗ್ಯಾಕವ ಅಂತೀಯಾ? ಇನ್ನೇನತ್ತೆ, ಇಲ್ಲಿಗೆ ಬಂದರೆ ಕಂಠಿ ಸಿಗ್ತಾನೆ ಅನ್ನೋ ಖುಷಿಯಲ್ಲಿ ಬಂದೆ. ನೋಡಿದ್ರೆ ಕಂಠಿನೂ ಸಿಗಲಿಲ್ಲ, ನಿಮ್ಮ ಉಡುಗೊರೇನೂ ಸಿಗಲಿಲ್ಲ. ಎಲ್ರ ಹತ್ರ ಎಷ್ಟಿದೆ? ನನ್ನ ಹತ್ರ 22,000. ನನ್ನ ಹತ್ರ 18. ನನ್ನ ಹತ್ರ 13,000 ಇದೆ. ಹ್ಮ್, ಫೀಸ್ಗೆ 50,000, ಉಳಿದಿದ್ದು 3,000. ಏನೇ ಹೇಳ್ದೆ ತಾನೆ ಅವ್ವ ಕೊಡ್ತಾಳೆ ಅಂತ. ಏನಮ್ಮ ಹಾಂಗ್ ನೋಡ್ತಾ ಇದೀಯಾ? ನೀನೇ ಯಾವಾಗ್ಲೂ ಹೇಳ್ತಿದ್ದಲ್ಲ ಗುಬ್ಬಚ್ಚಿ ತರ ಬಚ್ಚಿಟ್ಟು ಬಚ್ಚಿಟ್ಟು ನಮ್ನೆಲ್ಲ ಬೆಳೆಸ್ದೆ ಅಂತ. ಆ ಗುಣದಲ್ಲಿ ನಾನು ಗುಬ್ಬಿ ಮರಿನೆ. ಅವ್ವ, ನಾನು ಮತ್ತೆ ಸುಮ್ಮ ಕಾಲೇಜ್ಗೆ ಹೋಗಿ ಫೀಸ್ ಕಟ್ಬಿಟ್ಟು ಬರ್ತೀವಿ. ಕಾಲೇಜ್ ಆಫೀಸ್ ಓಪನ್ ಆಗೋದು 10 ಗಂಟೆಗೆ, ಇನ್ನೂ ಟೈಮ್ ಇದೆ. ಹಾ ಹಾ ಹಾ, ನೋಡ್ದವ ಇವಣ್ಣ ಆಗ್ಲಿಂದ ತಕ್ಕ ತೈ ಅಂತ ಕುಣಿತಿದ್ಲು, ಇವಾಗ ಇನ್ನೂ ಟೈಮ್ ಇದೆ ಅಂತಾಳೆ.